ಬಟ್ ಇವೆಲ್ಲ ಹಿಂಗ್ ಕೊಡ್ತೀವ್ರು ಕೇಳೋದು, ಇವೆಲ್ಲ ಪುಕ್ಸಡವಾಗಿ ಕೊಟ್ಬಿಡ್ತಾವ್ರು, ಇವೆಲ್ಲ ಕೊಡಕ್ ಸಾಧ್ಯ ಇಲ್ಲ, ಕಷ್ಟ. ಈ ಮನೆಗೆ ಹೆಂಗಸ್ರಿಗೆ 2,000 ಅಂತೆ, 200 ಯೂನಿಟ್ ವಿದ್ಯುತ್ ಫ್ರೀ ಅಂತೆ, ನಿರುದ್ಯೋಗಿ ಭತ್ತೆ ಅಂತೆ, ಎಲ್ಲಿಂದ ತಂದು ಕೊಡ್ತಾರೆ ಅಂತ ಕೇಳ್ತಾರೆ. ಸರ್, ಜನಗಳ ಟ್ಯಾಕ್ಸು, ಜನಗಳದ್ದು ಕೊಡ್ತಾರಲ್ಲ ಸರ್, ಅದು ವಾಪಸ್ ಬಡವ್ರು ಕೊಡ್ತಾರೆ ಸರ್ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ. ಅಂದ್ರೆ ನಾನು ಹೇಳೋದು, ಜನಗಳ ದುಡ್ಡನ್ನ ಜನಗಳಿಗೆ ಕೊಡಂತಕ್ಕಂಥದ್ದು, ಬಡವ್ರಿಗೆ ಹಂಚ್ತಕ್ಕಂಥದ್ದು ಹಂಚ್ತಕ್ಕಂಥದ್ದು. ಹಂಗಾಗಿ ದುಡ್ಡೇನು ಬರ್ತದೆ, ದುಡ್ಡು ಬರೋದೇ ನಿಮ್ಗೆ ಗೊತ್ತು, ದುಡ್ಡು ಬರೋದು ಜನಗಳಿಂದ ಹೋಯ್ತದೆ, ಜನಗಳಿಗೆ ಬರ್ತದೆ, ಜನಗಳಿಂದ ಹೋಯ್ತದೆ, ಜನಗಳಿಗೆ ಬರ್ತದೆ. ಬಟ್ ಜಾರಿ ಮಾಡ್ಬೋದಾ? 100% ಮಾಡ್ತಾರೆ ಸರ್, ಯಾವುದೇ ಕಾರಣಕ್ಕೂ ಕೂಡ. ಡಿಕೆ ಕಾಂಗ್ರೆಸ್ನವ್ರು ಹೇಳಿದೆಲ್ಲ ಮಾಡ್ಬಿಟ್ರೆ ನಮ್ದು ಮತ್ತೊಂದು ನೇಪಾಳ, ಮತ್ತೊಂದು ಪಾಕಿಸ್ತಾನ ಆಗ್ಬಿಡುತ್ತೆ ಅಂತ ಅವ್ರು ಹೇಳ್ತಾರೆ. ಈಗೇನಾಗಿದೆ ಸರ್, ಈಗೇನಾಗಿದೆ ಸರ್, ಚೆನ್ನಾಗೈತಂತಲ್ಲ ದೇಶ, ಎಲ್ಲಿ ನೇಪಾಳ ತರ ಆಗಿಲ್ಲ, ನಮ್ದು ಪಾಕಿಸ್ತಾನ ತರ ಆಗಿಲ್ಲ. ಇನ್ ವೇಟ್ ಮಾಡಿ ಸರ್, ನಾವು ನೀವೆಲ್ಲ ನೋಡ್ತೀವಿ, ನಾವು ಏನು ನಾವೇನು ಎಲ್ಲಾನು ಈ ಜನರೇಷನ್ ಇದೆಯಲ್ಲ ಸರ್, ಎಲ್ಲವನ್ನು ನೋಡ್ತೀವಿ. ಆಕಾಶ ತೋರಿಸೋರು ನೋಡ್ತೀವಿ, ಭೂಮಿ ನಡ್ಕೊಂಡು ಹೋಗೋರು ನೋಡ್ತೀವಿ, ಭೂಮಿ ಒಳಗಡೆ ಹೋಗೋರು ನೋಡಿದ್ವಿ ನಾವು, ನೀವು ನಾವು ಎಲ್ಲ ನೋಡ್ತೀವಿ. ರಾಹುಲ್ ಗಾಂಧಿ ಅವರ ಸಂಸದ ಸಂಸತ್ ಸ್ಥಾನನೇ ಅನರ್ಹ ಆಗೋಯ್ತು ಅಲ್ಲ ಕಾಲ, ನಂಬಿಕೆ ಇಟ್ಕೊಂಡಿದ್ರಿ ಇನ್ನೂ ಎಂತ ನಂಬಿಕೆ ಅಂತಲ್ಲ ಸರ್, ಇದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್, ಒಳ್ಳೆ ಬೆಳವಣಿಗೆ. ಯಾವ ಆಡಳಿತ ಪಕ್ಷ ವಿರೋಧ ಪಕ್ಷವನ್ನ ಗೌರವಿಸ್ತಾರೆ, ವಿರೋಧ ಪಕ್ಷವನ್ನ ಎನ್ಕರೇಜ್ ಮಾಡ್ತಾರೆ, ಏಯ್ ಟೀಕೆ ಮಾಡ್ರಿ, ನಾವು ಮಾಡಿರೋ ತಪ್ಪನ್ನ ಎತ್ತ ತೋರಿಸಿ, ನಾವು ತಿದ್ಕೋತೀವಿ, ನಾವು ಜನಪರವಾಗಿರ್ತೀವಿ ಅಂತ ಹೇಳ್ತಾರೆ, ಅವ್ರ ಮಾತು ಸಕ್ಸಸ್ ಆಗೋದು. ದಮನ ಮಾಡೋ ಇದೆಯಲ್ಲ ವಿರೋಧ ಪಕ್ಷನ, ಅವ್ರು ಯಾವುದೇ ಕಾರಣ ಉಳಿಯೋಕೆ ಸಾಧ್ಯ ಇಲ್ಲ, ಆಗಲ್ಲ ಯಾವುದೇ ಕಾರಣ ಉಳಿಯೋಕೆ ಸಾಧ್ಯ, ಯಾರು ಉಳಿಯೋಕೆ ಸಾಧ್ಯ ಇಲ್ಲ ಸರ್, ಉಳಿಯೋಕೆ ಸಾಧ್ಯ ಇಲ್ಲ ಸರ್. ವಿರೋಧ ಪಕ್ಷ ಕಾವಲ್ ನಾಯಿ ಇದ್ದಂಗೆ, ಕಾವಲ್ ನಾಯಿ ಪ್ರಜಾಪ್ರಭುತ್ವದಲ್ಲಿ ಅವ್ರಿದ್ರು ಮಾತ್ರ ಸರ್, ನನ್ನ ಟೀಕೆ ಮಾಡ್ರೆ ಇರ್ಬೇಕು ಸರ್, ನನ್ನ ಟೀಕೆ ಮಾಡ್ರೆ ನಾನು ಕರೆಕ್ಷನ್ ಮಾಡ್ಕೊಂಡು ಹೋಯ್ತೀನಿ, ನನ್ನ ಟೀಕೆ ಮಾಡೋದು ಎಚ್ಚರಿಕೆಯಿಂದ ಇರ್ತೀನಿ, ಟೀಕೆ ಮಾಡ್ರೆ ಇಲ್ಲ ಅನ್ಬಿಟ್ರೆ, ನನ್ನ ಕೇಳೋರೇ ಇಲ್ಲ ಅನ್ಬಿಟ್ರೆ ಇರ್ಬೇಕಲ್ಲ ಸರ್, ನನ್ನ ಕೇಳೋರು ಇರ್ಬೇಕು, ಟೀಕೆ ಮಾಡ್ರೆ ಇರ್ಬೇಕು, ನಾನು ಎಚ್ಚರಿಕೆಯಿಂದ ಇರ್ತೀನಿ. ಎಷ್ಟು ಕಾಲ ಇದ್ರಿಂದ ಬಿಜೆಪಿಲಿ, ಎಷ್ಟು ಡ್ಯೂರೇಷನ್? ಒಂದ್ 2.5 ವರ್ಷ ಅಷ್ಟೇ ಸರ್. ಬಹಳ ಸರ್, 2.5 ವರ್ಷ ಕಳೆದಿದ್ದು ಒಂದು ಶತಮಾನ ಕಳೆದಂಗೆ ಆಗ್ಬಿಡುದು ನನಗೆ. ನನ್ನ ಜೀವನದಲ್ಲಿ ಹೇಳದ್ನಲ್ಲ, ಯಾವಾಗ ಕಟೀಲವರು ನೀವು ಯಾವುದೇ ಸಮಸ್ಯೆ ಇದ್ರು, ಏನು ಪ್ರಾಬ್ಲಮ್ ಇದ್ರು, ಏನು ಮಾತಾಡಬಾರ್ದು ಅಂತ ಯಾವಾಗ ಹೇಳಿದ್ರೋ ಬರೀ ಅವತ್ತೇ.